आए वतने, आए वतने, 50th episode, welcome, welcome, Sofa Justy Present, season 1, episode 50, season 1, episode 50, that's right, it's season 1, episode 50 with me, my name is Inam, and today's title is Sofa Justy Presents, Kilo Glan and the Magic Seal, okay, and I will be back after this chinna sakka putta chinna. Message. Bye bye. Yes, welcome, welcome, welcome. Bandi, Nikode. If Hosa location in Gabandini, I would name episode gay. None. To my side, so the story of Kilo Glan and the Magic Seal begins in Turkey. Turkey alle, one car time, one prehistoric time alle. Oppa, maguida, on magana hesro yen ante Kilo Glan means bald boy, bolin an maga anta. Okay, tumba poor agidda, oh no, aur amma yen kelsa kodro, on hoge maad kodtaru anta. ಒಂದು ದಿನ ಆ ಒಂದು ಕೆಲಸ ಕೊಟ್ಟಿದ್ರು. ಓಕೆ, ಏನಂದ್ರೆ ಫಾರ್ಮರ್ ಅವನು, ರೈತ ಅವನು, ಹೋಗಿ ರೈತನ ಕೆಲಸ ಮಾಡಿ ಅಲ್ಲೇ ಸೇಲ್ ಮಾಡಿ ತಿರ್ಗಾ ಮನೆಗೆ ವಾಪಸ್ ಬರಬೇಕು. ಓಕೆನಾ, ಸೊ ಅವನು ರೈತನ ಕೆಲಸ ಮಾಡಿ ವಾಪಸ್ ಬರುವಾಗ ಅವನಿಗೆ ಸೇಲ್ ಆಯಿತು. ಸೇಲ್ ಆದ ತಕ್ಷಣ ಎಷ್ಟು ಗೋಲ್ಡ್ ಕಾಯಿನ್ ಸಿಕ್ತು? 3 ಗೋಲ್ಡ್ ಕಾಯಿನ್ ಸಿಕ್ತು. ಇವಾಗ 3 ಗೋಲ್ಡ್ ಕಾಯಿನ್ಸ್ ಅಂದರೆ ತುಂಬ ಜಾಸ್ತಿ ಬೆಲೆ ಇರೋದು ಆ ಟೈಮಲ್ಲಿ. ಸೊ ಆ 3 ಗೋಲ್ಡ್ ಕಾಯಿನ್ ಅಲ್ಲಿ ಅವನು ಹಿ ಹ್ಯಾಡ್ ಸೋಲ್ಡ್ ಆ್ಯಂಡ್ ಹಿಸ್ ಕ್ಯಾಪಿಟಲ್ ಆ್ಯಂಡ್ ಇಸ್ ಮೂವಿಂಗ್ ಆರಾಮ್ ಸಿಂಗ್ ಕಾಡಲ್ಲಿ. ಅಲ್ಲಿ ಒಬ್ಬರು ಜಾಸ್ತಿ ಜನರು, ವಿಲೇಜಸ್ ಅವರು, ಊರಲ್ಲಿರೋ ಜನರು, ಅವರೆಲ್ಲರೂ ಹುಡುಗರು ಇರ್ತಾರಲ್ವ, ಅವರೆಲ್ಲರೂ ಬಂದು ಒಂದು ನಾಯಿಗೆ ಕಲ್ಲಿಂದ ಹೊಡಿತಾ ಇದ್ರು, ನಾಯಿಗೆ ಕಲ್ಲಿಂದ ಹೊಡಿತಾ ಇದ್ರು. ಇವಾಗ ನಿಮಗೂ ಗೊತ್ತಿದೆ ನಮ್ಮ ಗಲಿಯಲ್ಲಿ ಎಷ್ಟು ಹೊಡಿತಾರೆ ಅಂತ ಹುಡುಗರು. ಸೊ ಹಿ ಬಿಕೇಮ್ ರಿಯಲಿ ಆಗ್ರಿ, ತುಂಬ ಕೋಪ ಬಂತು ಅವನಿಗೆ. ಇನ್ ವಾಟ್ ಇಟ್ ಇ ಡೂ, ಹಿ ವೆಂಟ್ ಆ್ಯಂಡ್ ಇ ಸೆಡ್ ಹಿ ನಾಟ್ ಫೈಟ್. ಅವನು ಏನು ಹೇಳ್ದ, ನೋಡಿ ನೀವು ಹೊಡಿಬಾರ್ದು, ನಾನೇನು ಮಾಡ್ತೀನಿ ನಿಮಗೆ ಒಂದು ಗೋಲ್ಡ್ ಕಾಯಿನ್ ಕೊಡ್ತೀನಿ. ಓಕೆನಾ, ಅವರೆಲ್ಲ ತುಂಬ ಓಕೆ ಓಕೆ ಬಾ ಕೊಡಪ್ಪ ನೀನು ಅಂತ ಹೋಗ್ಬಿಡ್ತಾರೆ. ಇವಾಗ ನಾಯಿ ಇದೆ, ಇವಾಗ 2 ಗೋಲ್ಡ್ ಕಾಯಿನ್ಸ್. ನಾಯಿ ಬಂದು ಹೇಳುತ್ತೆ, ನೋಡಪ್ಪ ನೀ ನನ್ನ ಲೈಫ್ ಸೇವ್ ಮಾಡಿದ್ದೆ, ನಾನು ತುಂಬ ಫೇತ್ಫುಲ್ ಆಗಿರ್ತೀನಿ, ನಾನೊಬ್ಬ ನಾಯಿ, ನೀನೇ ನನ್ನ ಬೆಸ್ಟ್ ಫ್ರೆಂಡು, ನಾನು ನಿನ್ನ ಬೆಸ್ಟ್ ಫ್ರೆಂಡು, ನೀ ನನ್ನ ಬೆಸ್ಟ್ ಫ್ರೆಂಡ್ ಆಗು ಇಲ್ಲ ಬೇಡ, ಬಟ್ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ದವ. ಓಕೆ ಅಂತ ಇಲ್ಲಿ ಫಾಲೋ ಮಾಡ್ಕೊಂಡು ಇವಾಗ ಕಿಲೋ ಗ್ಲಾನ್ ಮತ್ತು ನಾಯಿ ಇಬ್ಬರು ಜೊತೆಗೆ ಹೋಗ್ತಾ ಇದ್ದಾರೆ. ಓಕೆ, ಇವಾಗ ಹೋಗ್ತಾ ಇರುವಾಗ ಇವಾಗ ಕಾಡಲ್ಲಿ ಸೆಕೆಂಡ್ ಪ್ಲೇಸ್ ಇರುತ್ತೆ, ಆ ಸೆಕೆಂಡ್ ಪ್ಲೇಸಲ್ಲಿ ಒಂದು ಬೆಕ್ಕಿಗೆ ಬೇರೆಯವರು ಸಿಮಿಲರ್ ಬ್ರೂಟಾಲಿಟಿಯಿಂದ ಅವ್ರು ಹೊಡಿತಾ ಇದ್ರು. ಇವಾಗ ಆ ಬೆಕ್ಕಿಗೆ ಇವಾಗ ಸೇವ್ ಮಾಡಲಿಲ್ಲ ಅಂದರೆ ಅಷ್ಟೇ, ಅವ್ನು ನೋಡ್ತಾನೆ ಫುಲ್ ದೇ ಆರ್ ಜಸ್ಟ್ ಬೀಡಿಂಗ್ ದ ಕ್ರಾಪ್ ಔಟ್ ಆಫ್ ದಿಸ್ ಬೆಕ್ಕು. ಓಕೆ, ಆ್ಯಂಡ್ ಅದು ನೋಡಿ ತುಂಬ ಮನಸ್ಸು ಬೇಜಾರಾಯಿತು. ಸೇಮ್, ನೋಡಪ್ಪ ನೀವು ಹೊಡಿಬಾರ್ದು, ತಗೊಳ್ಳಿ ಒಂದು ಗೋಲ್ಡ್ ಕಾಯಿನ್ ತಗೊಳ್ಳಿ ಕೊಡ್ತೀನಿ ನಾನು ಅಂತ ಅವ್ರು ತಗೊಂಡ್ರು. ಬೆಕ್ಕು ಫ್ರೀ, ಇವನು 2 ಗೋಲ್ಡ್ ಕಾಯಿನ್ಸ್ ಡೌನ್. ಬೆಕ್ಕು ನೋಡ್ಕೊಂಡು ಹೇಳ್ತಾನೆ, ನೋಡು ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಇದು ನೀನು ಮಾಡಿದ್ಯಾ ಅಂತ, ಅದಕ್ಕೆ ನಾನು ನಿನ್ನ ಜೊತೆನೇ ಇರ್ತೀನಿ, ನಾನು ನಾಯಿ ಜೊತೆ ನಿನ್ನ ಜೊತೆ ಇರ್ತೀನಿ. ಇವಾಗ ಕಿಲೋ ಗ್ಲಾನ್ ಮನಸ್ಸಲ್ಲಿ ಈ ನಾಯಿ ಏನು ಮಾಡುತ್ತೆ, ಈ ಬೆಕ್ಕು ಏನು ಮಾಡುತ್ತೆ ಅಂತ ಅವನ ಮನದಲ್ಲಿ ಯೋಚನೆ ತುಂಬ. ಏನು ಪ್ರಯೋಜನ ಇಲ್ಲ ಅಷ್ಟೇ, ಹಿ ಹ್ಯಾಸ್ ಸೇವ್ಡ್ ಇಟ್, ಈಸ್ ವೆರಿ ಹ್ಯಾಪಿ, ಬಟ್ ಇನ್ ಹಿಸ್ ಮೈಂಡ್ಗೆ ಏನು ಯೂಸ್ಗೆ ಬರ್ತಾರೆ ಅಂತ. ಓಕೆ ಪಾ ಏನಾದರೂ ಬನ್ನಿ ಬನ್ನಿ ಅಂತ 3 ಜನರು ಹೋಗ್ತಾ ಇರ್ತಾರೆ. ಆವಾಗ 3ನೇ ಲೊಕೇಶನ್ ಸಿಗುತ್ತೆ. 3ನೇ ಲೊಕೇಶನಲ್ಲಿ ಏನಾಗುತ್ತೆ, ಒಂದು ಸ್ನೇಕ್ ಇರುತ್ತೆ. ಆ ಸ್ನೇಕ್ಗೆ
ಎಲ್ಲರೂ ಒಡೆಗೆ ಹೋಗ್ತಾ ಇರ್ತಾರೆ. ನೋಡಿ ಒಂದೇ ಲಾಸ್ಟ್ ಗೋಲ್ಡ್ ಕಾಯಿನ್ ಅದು ನೋಡಿ, ನೀವು ಸೇಮ್ ಡೈಲಾಗ್ ಕೊಟ್ಟಿಲ್ಲ ಅಂದ್ರೆ, ಕಿಲ್ ಮಾಡಿಲ್ಲ ಅಂದ್ರೆ ನೀವು ತಗೋಳಿ. ಹೌದು ಕೊಡಪ್ಪ. ಇವಾಗ ಸ್ನೇಕ್ ಫ್ರೆಂಡ್ ಆಗ್ತಾನೆ, ಇವಾಗ ಸ್ನೇಕ್ ಫ್ರೆಂಡ್ ಆಗ್ತಾನೆ, ಅವಾಗ ಅವನು ಗೊತ್ತಾಗುತ್ತೆ ಆ ಸ್ನೇಕು ನಾರ್ಮಲ್ ಸ್ನೇಕ್ ಅಲ್ಲ. ಮತ್ತೆ ಆ ಸ್ನೇಕ್ ಬಂದು ಒಂದು ಕಿಂಗ್ ಕೋಬ್ರಾ, ಕಿಂಗ್ ಆಫ್ ದ ಸ್ನೇಕ್ ಜಂಗಲ್ ಅವನ ಮಗ ಅವನು. ಸೊ ಅವನು ಹೇಳ್ತಾನೆ, ನೋಡು ನಮ್ಮ ಅಪ್ಪ ನಿನಗೆ ತುಂಬ ಪ್ರೈಸ್ ಕೊಡ್ತಾನೆ, ನಿಮ್ಗೆ ಎಷ್ಟು ಬೇಕೋ ಏನು ಬೇಕೋ ಕೊಡ್ತಾರೆ, ತಗೋ ನಾನು ಕರ್ಕೊಂಡು ಹೋಗ್ತೀನಿ. ಅವ್ರು ಮೂರು ಜನ, ನಾಲ್ಕು ಜನ ಆ್ಯಕ್ಚುಲಿ. ಯಾರು ನಾಲ್ಕು ಜನ? ಅದು ಕಿಲೋ ಗ್ಲ್ಯಾಂಡ್, ಬೆಕ್ಕು, ನಾಯಿ, ಕಿಂಗ್ ಕೋಬ್ರಾ, ಮಗ ಆ ಸ್ನೇಕ್ ಹೂ ಹಿ ಹ್ಯಾಡ್ ಸೇವ್ಡ್ ವಿತ್ ಗೋಲ್ಡ್ ಕಾಯಿನ್. ಇವಾಗ ನಾಲ್ಕು ಜನನೂ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಕಿಂಗ್ ಸ್ನೇಕ್ ಇರ್ತಾರೆ ಅಲ್ಲೇ. ಓಕೆ ಥ್ಯಾಂಕ್ ಯು, ನನ್ನ ಮಗನಿಗೆ ಸೇವ್ ಮಾಡಿದ್ರಿ ಎಲ್ಲ ಮಾತಾಡ್ತಾರೆ. ಆದ್ಮೇಲೆ ಸೇಡನ್ ಸ್ನೇಕ್ ಬಂದು ಹೇಳ್ತಾನೆ, ನೋಡು ನಮ್ಮ ಪಾತ್ರ ಅದು ಮ್ಯಾಜಿಕ್ ಸೀಲ್ ಇದೆ, ಅದು ಮ್ಯಾಜಿಕ್ ಸೀಲ್ ನೀನು ತಗೊಂಡ್ಬಿಟ್ರೆ ನೀನು ಏನು ಬೇಕಾದರೂ ನೀನು ವಿಶ್ ಮಾಡ್ಬೋದು, ಟೆನ್ಷನ್ ತಗೊಳಕ್ಕೆ ಆಗಲ್ಲ, ಯು ಡೋಂಟ್ ನೀಡ್ ಎನಿ ಟೆನ್ಷನ್ ಅಂತ. ಆಮೇಲೆ ಓಕೆ ಕೇಳ್ಕೊಳ್ತಾನೆ, ಸುಮ್ಮನೆ ಇರ್ತಾನೆ. ಅವಾಗ ಕಿಂಗ್ ಸ್ನೇಕ್ ಮಾತಾಡ್ತಾರೆ, ಅವ್ರು ಹೇಳ್ತಾರೆ, ನೀನ್ ನನ್ನ ಮಗನಿಗೆ ಸೇವ್ ಮಾಡಿದೆ, ನೀನ್ ಎಷ್ಟು ಕೇಳ್ತೀಯ ಏನ್ ಕೇಳ್ತೀಯ ಹೇಳು, ನಿಂದೆ ಅಥವಾ ನಾನು ಯಾವತ್ತು ನಾನು ಏನು ಹೇಳಲ್ಲ ಅಂತ. ಕಿಲೋಮ್ಯಾನ್ ಹೇಳ್ತಾನೆ, ನನಗೆ ನಿಮ್ಮ ಮ್ಯಾಜಿಕ್ ಸೀಲ್ ಬೇಕು, ಆ ಮ್ಯಾಜಿಕ್ ಸೀಲ್ ನನ್ನ ತನ್ನ ಕೆಳಗಡೆ ಇದೆ, ಬಟ್ ನನ್ನ ಮೋಸ್ಟ್ ಪ್ರೇಷಿಯಸ್ ಐಟಮ್ ಅದು. ನೀನು ಇವಾಗ ಹಿಂಗೆ ಮಾಡ್ತಾ ಇದ್ರೆ ಹೆಂಗೆ, ಬಟ್ ನೀನು ನನ್ನ ಮಗನಿಗೆ ಸೇವ್ ಮಾಡಿದ್ಯಾ, ನನ್ನ ಪುತ್ರನಿಗೆ ತುಂಬ ಪ್ರೀತಿ ಮಾಡ್ತೀನಿ, ಅದಕ್ಕೆ ನಾನು ನಿಮಗೆ ಕೊಟ್ಬಿಡ್ತೀನಿ ಅಂತ ಕೊಡ್ತಾನೆ. ಮ್ಯಾಜಿಕ್ ಸೀಲ್ ಅವನಿಗೆ ಆಗ್ಬಿಡುತ್ತೆ. ಇವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾರೆ, ಮನೆಗೆ ಹೋಗ್ಬಿಡ್ತಾರೆ. ಇವಾಗ ಏನಾಗುತ್ತೆ, ಮನೆಯಲ್ಲಿ ತುಂಬ ಲೆಫ್ಟ್ ರೈಟ್ ಬೆಲ್ಟಲ್ಲಿ ಸಿಗುತ್ತೆ ಕಿಲೋ ಗ್ಲ್ಯಾಂಡ್ಗೆ, ಅಮ್ಮನಿಂದ ತಾಯಿಯಿಂದ ತುಂಬ ಲೆಫ್ಟ್ ರೈಟ್ ಅಲ್ಲಿ ಸೆಂಟರ್ ಸಿಗುತ್ತೆ. ಅವನು ಹೇಳ್ತಾನೆ, ನೋಡಿ ನೀನು ಟೆನ್ಷನ್ ತಗೊಂಡ್ಬಾರ್ದು, ನೀವು ನಾನು ಈ ಎಂಪರರ್ ಕಿಂಗ್ ಯಾರಿದ್ದಾರೆ, ರಾಜ ಯಾರಿದ್ದಾನೆ, ಅವನ್ ಹಿ ಹ್ಯಾಸ್ ಎ ಡಾಟರ್, ಅವಳಿಗೆ ನಾನು ಮದುವೆ ಆಗ್ತೀನಿ, ಟೆನ್ಷನ್ ತಗೊಂಡ್ಬೇಡ, ನನ್ನ ಹತ್ರ ಮ್ಯಾಜಿಕ್ ಸಿಗಿದೆ. ಅಮ್ಮ ತಾಯಿ ಏನು ಏನಪ್ಪ ಏನು ಕರ್ಮ ಈ ಥರನೇ ಏನೋ ಮದುವೆ. ಸೊ ಅದೇ ಮಾಡ್ಕೊಂಡು ಕಾನ್ವರ್ಸೇಷನ್ ಆಗುತ್ತೆ. ನೆಕ್ಸ್ಟ್ ದಿನ ಅವನು ಪ್ಯಾಲೇಸ್ಗೆ ಹೋಗ್ತಾನೆ, ಪ್ಯಾಲೇಸ್ಗೆ ಹೋಗ್ತಾನೆ. ಪ್ಯಾಲೇಸಲ್ಲಿ ಅವನು ಕಿಂಗ್ ಹೇಳ್ತಾನೆ, ಹಿಂಗೆ ಇದೇ ಪ್ಲ್ಯಾನ್ ಅಂತ. ಕಿಂಗ್ ಹೇಳ್ತಾನೆ, ಯಾರು ನೀನು, ಫಸ್ಟ್ ನೀನು ಹೋಗು ಪ್ಯಾಲೇಸ್ ಮಾಡು, ಒಂದು ಕೆಲಸ ಮಾಡು, ಒಂದು ಬೆಡ್ ಕೊಡ್ತೀನಿ, ಒಂದು ಚಾಲೆಂಜ್ ಕೊಡ್ತೀನಿ, ನೀನು ನನ್ನ ಪ್ಯಾಲೇಸ್ ಪಕ್ಕ ಇನ್ನೊಂದು ಪ್ಯಾಲೇಸ್ ಕಟ್ಕೊಂಡ್ರೆ ನಾನು ಪರ್ಸ್ನಲ್ ಆಗಿ ಬಂದು ಮದುವೆ ಮಾಡಿಸ್ತೀನಿ. ಓಕೆ ಸೂಪರ್ 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 ಅಂತ ಹೋಗ್ತಾನೆ, ಮ್ಯಾಜಿಕ್ ಸೀಲ್ ಮಾಡ್ತಾನೆ. ನೆಕ್ಸ್ಟ್ ದಿನ ಓಫ್ ಪ್ಯಾಲೇಸ್ ಬಂದ್ಬಿಟ್ಟಿದೆ. ಕಿಂಗ್ ಗೋಸ್ ಲೈಕ್ ಸರ್ಪ್ರೈಸ್ಡ್ ಅಂಡ್ ಗೋಸ್ ಗ್ರ್ಯಾಂಡ್ ವೆಡ್ಡಿಂಗ್ ಆಗುತ್ತೆ. ಆಮೇಲೆ ಗ್ರ್ಯಾಂಡ್ ವೆಡ್ಡಿಂಗ್ ಆಗಿ ತಾಯಿ ಜೊತೆ ತಾಯಿನ ಆಶೀರ್ವಾದ, ಕಿಂಗನ್ನು ಆಶೀರ್ವಾದ ತಗೊಂಡು ಎಲ್ಲರೂ ಮ್ಯಾಜಿಕ್ ಪ್ಯಾಲೇಸಲ್ಲಿ ಇರ್ತಾರೆ. ತುಂಬ ವರ್ಷ ಆಗುತ್ತೆ. ಅವಾಗ ಅವನು ಮ್ಯಾಜಿಕ್ ಸೀಲ್ ಯೂಸೇ ಮಾಡಿರಲಿಲ್ಲ, ಅದೇ ಲಾಸ್ಟ್ ಮ್ಯಾಜಿಕ್ ಸೀಲ್ ಯೂಸ್ ಮಾಡಿರೋದು. ಯಾಕಂದರೆ ಅವನಿಗೆ ಅವನ ಮೇಲೆ ಕಾನ್ಫಿಡೆನ್ಸ್ ಇದೆ, ಇದು ಒಂದು ಲೆವೆಲ್ ತನಕ ನನಗೆ ಹೆಲ್ಪ್ ಆಗುತ್ತೆ, ಬಟ್ ಅದಾದಮೇಲೆ ನಾನು ನನ್ನ ಮೇಲೆ ಕಾನ್ಫಿಡೆನ್ಸ್ ನಾನು ಇಟ್ಕೊಳ್ತಾ ಇದ್ದೀನಿ ಅಷ್ಟೇ. ಇಟ್ಸ್ ಆ್ಯಸ್ ಸಿಂಪಲ್ ಅಸ್ ದ್ಯಾಟ್. ಆ್ಯಂಡ್ ಹೀ ಗೋಸ್ ಅಬೌಟ್ ಇಸ್ ವರ್ಕ್. ಎಷ್ಟೋ ವರ್ಷ ಅಂತರ ಆ ಮ್ಯಾಜಿಕ್ ಸೀಲ್ ಒಂದು ವಾಟ್ರೂಪ್ ಒಳಗಡೆ ತುಂಬ ಹಳೆಯದ ಆಗಿಬಿಟ್ಟಿದೆ, ತುಂಬ ಸ್ಪೈಡರ್ ವೆಬ್ ಎಲ್ಲ ಬಂದ್ಬಿಟ್ಟಿದೆ. ಅವನು ಬಿಸ್ನೆಸ್ಗೆ ಹೋಗುವಾಗ ಹೋಗಾದ್ಮೇಲೆ ಯಾರೋ ಒಬ್ಬರು ಇದು ಪೇಪರ್ ಪೇಪರ್ ಅಂತ ಬರ್ತಾರಲ್ಲ, ಅವರು ಬಂದು ಕೇಳ್ತಾರೆ ಪ್ರಿನ್ಸಸ್ಗೆ, ನೋಡಿ ನಮಗೆ ಕೊಡುವ, ನಮಗೆ ಏನಾದರೂ ಹಳೆಯದು ಚೆನ್ನಾಗಿದ್ದರೆ ಕೊಡಿ, ಒಂದು ಆ್ಯಂಟಿಕ್ ಪೀಸ್ ನಮ್ಗೆ ಬೇಕಾಗಿದೆ ಅಂತ. ನಮ್ಮ ಪ್ರಿನ್ಸಸ್ ಬಂದು ಓಕೆ 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 ಅಂತ ಹೋಗಿ ವಾಡ್ರೋಬ್ ಓಪನ್ ಮಾಡಿ, ಏನಿದು ಆ್ಯಂಟಿಕ್ ಪೀಸ್, ಓಕೆ ವೆರಿ ನೈಸ್ ಅಂತ ಹೋಗಿ ಟನ್ ಅಂತ ಕೊಡ್ತಾರೆ. ಮ್ಯಾಜಿಕ್ ಸೀಲ್ ಇಸ್ ಗಾನ್.
ಹೋದ ತಕ್ಷಣ ಪ್ಯಾಲೆಸ್ ಡಿಸಪಿಯರ್ಸ್ ಎವ್ರಿಥಿಂಗ್ ಎವ್ರಿಥಿಂಗ್ ಇಸ್ ಗಾನ್ ಅವನು ಕೀಲೋಟಿಲ್ಲ ಆ್ಯಂಡ್ ಬಿಸ್ನೆಸ್ ಇಂದ ಬಂದ ತಕ್ಷಣ ಅವ್ನು ನೋಡ್ತಾನೆ ಏನಿಲ್ಲ ಅಂತ ಏನಪ್ಪ ಇದು ಈ ಥರ ಆಗಿದೆ ಕೆಲಸ ಹೋ ಆ್ಯಂಡ್ ಕಿಂಗ್ ಹ್ಯಾಸ್ ಕಮ್ ಟೇಕನ್ ಹಿಸ್ ಡಾಟರ್ ಆಲ್ಸೋ ತಾಯಿಗೆ ಫುಲ್ ಚಳಿ ಆಗ್ತಾ ಇದೆ ರಾತ್ರಿ ಟೈಮ್ ಏನಿಲ್ಲ ಅಂತ ಏನಿದು ಆಮೇಲೆ ಕಿಂಗು ಹೇಳ್ತಾ ಇದ್ದಾನೆ ಇಲ್ಲ ನೀನು ಪ್ರಾಮಿಸ್ ಮಾಡಿದ್ದೆ ಏನಿದು ಈ ಥರ ಮಾಡ್ತಾ ಇದ್ದೆ ಅಂತ ಓಕೆ ಏನು ಮಾಡಬೇಕಂತ ತುಂಬ ಅಳಕ್ಕೆ ಶುರು ಮಾಡ್ತಾನೆ ಫಸ್ಟ್ ಟೈಮ್ ಇನ್ ಇಸ್ ಲೈಫ್ ಇಟ್ ಬ್ರೇಕ್ಸ್ ಡೌನ್ ಕಿ ಏನು ಮಾಡಬೇಕು ನಾನು ಈ ಥರ ಜೀವನ ಈ ಥರ ಆಗಿಬಿಟ್ಟಿದೆ ಅಂತ ಓಕೆ ಅವಾಗೆ ಬೆಕ್ಕು ನಾಯಿ ಸ್ನೇಕ್ ಮೂರು ಜನ ಬರ್ತಾರೆ ಅವ್ರು ಹೇಳ್ತಾರೆ ಟೆನ್ಷನ್ ತೊಗೊಳ್ಬೇಡ ನಾಯಿ ಬಂದು ಸ್ಮೆಲ್ ಮಾಡುತ್ತೆ ಆ ಸೆಂಟ್ ನಂಗೆ ಸಿಕ್ಕಿದೆ ನಾನು ನಾಯಿ ನಿಮಗೆ ಕರ್ಕೊಂಡು ಹೋಗ್ತೀನಿ ಅವನು ಎಲ್ಲಿದ್ದಾನೆ ಸೊ ದೇ ಕ್ರಾಸ್ ದ ಬಟ್ ಒಂದು ರಿವರ್ ಇರುತ್ತೆ ಆ ರಿವರಲ್ಲಿ ಇವಾಗ ಇವನು ಹೋಗೋಕ್ಕಾಗಲ್ಲ ಅವರು ಹೇಳ್ತಾರೆ ನೀವು ಟೆನ್ಷನ್ ತೊಗೊಳ್ಬೇಡ ಆ ಮೂರು ಜನ ಬೆಕ್ಕು ನಾಯಿ ಸ್ನೇಕ್ ಮೂರು ಜನನೂ ಹೋಗ್ತಾರೆ ಸೆಂಟ್ ಮಾಡಿಕೊಂಡು ಫೈನಲಿ ದೇ ಫೈಂಡ್ ದ್ಯಾಟ್ ಓಲ್ಡ್ ಪರ್ಸನ್ಸ್ ಹೌಸ್ ಒನ್ ಪೇಪರ್ ಹುಡುಗ ಓಲ್ಡ್ ಮ್ಯಾನ್ ಆ್ಯಂಡ್ ದೇ ಆರ್ ಹೀ ಸ್ಲೀಪಿಂಗ್ ಆ ಮ್ಯಾಜಿಕ್ ಸೀನ್ ಸಿಕ್ಬಿಟ್ಟಿದೆ ಅವನಿಗೆ ಅವ್ನು ನೋಡ್ತಾರೆ ಮೂರು ಜನನೂ ಹೆಂಗೆ ಮಾಡಬೇಕಂತ ಸ್ನೇಕ್ ಏನು ಹೇಳುತ್ತೆ ನೀನು ಟೆನ್ಷನ್ ತೊಗೊಂಡ್ಬೇಡ ನಾನು ಒಂದು ಇಲ್ಲಿಗೆ ಕರ್ಕೊಂಡ್ಬರ್ತೀನಿ ಟಕ್ 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 ಅಂತ ಪ್ಲ್ಯಾನ್ ಆಗಿದೆ ಇವಾಗ ಪ್ಲ್ಯಾನ್ ಎಕ್ಸಿಕ್ಯೂಷನ್ ಆಗ್ತಾ ಇದೆ ಪ್ಲ್ಯಾನ್ ಎಕ್ಸಿಕ್ಯೂಷನ್ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಏನು ಮಾಡ್ತಾರೆ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಇಲ್ಲಿ ಬಾಲದಲ್ಲಿ ಅವರು ಪೆಪ್ಪರ್ ಹಾಕ್ತಿರ್ತಾರೆ ಅಲ್ಲಿ ಮೇಲೆ ಹೋಗುತ್ತೆ ಕಟ್ಟೆ 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 ಮೇಲೆ ಹೋಗುತ್ತೆ ಇಲ್ಲಿ 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 ಅಂತ ಸ್ವಲ್ಪ ಇದು ಮಾಡುತ್ತೆ ಅಚ್ಚು ಮಾಡಿದ ತಕ್ಷಣನೇ ಆ ಮ್ಯಾಜಿಕ್ ಸೀಲ್ ಹೊರಗಡೆ ಬಂದ್ಬಿಡುತ್ತೆ ಕೆಳಗಡೆ ಬೀಳುತ್ತೆ ಅವಾಗೆ ಬೆಕ್ಕು ಹೋಗಿ ತಗೊಂಡು ದೇ ಗ್ಯಾಟ್ ದ ಹೆಲ್ ಔಟ್ ಆಫ್ ದ್ಯಾಟ್ ಪ್ಲೇಸ್ ಅಲ್ಲಿಂದ ವಾಪಸ್ ರಿವರ್ ಹತ್ರ ಬಂದು ರಿವರ್ಗೆ ದಾಟಿ ಕಿಲೋಗ್ರಾಮ್ಗೆ ಬಂದು ಮ್ಯಾಜಿಕ್ ಸೀಲ್ ಕೊಡ್ತಾರೆ ಅವ್ರು ಹೇಳ್ತಾರೆ ನೋಡಿ ನಾವು ಹೇಳಿದ್ರಲ್ಲ ನಾವು ಹೇಳಿದ್ವಿ ನಿಮಗೆ ನಾವು ಫ್ರೆಂಡ್ಸು ಏನಾದರೂ ಮಾಡೋ ಹೆಂಗಾದರೂ ಇರು ಫ್ರೆಂಡ್ಸ್ ಫ್ರೆಂಡ್ಸ್ ಫಾರ್ ಲೈಫ್ ಅಂತ ಹೇಳ್ತಾರೆ ಕಿಲೋಗ್ರಾಮ್ಗೆ ತುಂಬ ಸಂತೋಷ ಆಗುತ್ತೆ ಬಂದ ತಕ್ಷಣನೇ ಮ್ಯಾಜಿಕ್ ಪ್ಯಾಲೇಸ್ ವಾಪಸ್ ಪ್ರಿನ್ಸಸ್ ವಾಪಸ್ ತಾಯಿ ವಾಪಸ್ ಸೊ ಎಲ್ಲ ಇಟ್ ಆಲ್ ಕಮ್ಸ್ ಬ್ಯಾಕ್ ಟು ಬೀಂಗ್ ಟುಗೆದರ್ ಹೌ ಎವ್ರಿ ಎಲಿಮೆಂಟ್ ಆಫ್ ದ ಸಿಸ್ಟಮ್ ಹ್ಯಾಸ್ ಹೆಲ್ಪ್ ಕಿಲೋ ಗ್ಲಾನ್ ಆ ಥರ ಒಂದು ಕತೆ ಇದು ಫ್ರೆಂಡ್ಸಿನ ಕತೆ ಹೆಂಗೆ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾಯಿದ್ದಾರೆ ಅದಕ್ಕೆ ನನ್ನ ಫ್ರೆಂಡ್ಸ್ಗೆ ನಾನು ಸಲಾಮ್ ಹೇಳ್ತಾ ಇದ್ದೀನಿ ವಾಟ್ಸಪ್ ಹೇಳ್ತಾ ಇದ್ದೀನಿ ಆ್ಯಂಡ್ ಹೋಪ್ಫುಲಿ ಆಲ್ ಯೋರ್ ಫ್ರೆಂಡ್ಸ್ಗೆ ಈ 50th ಎಪಿಸೋಡ್ ಸ್ವಲ್ಪ ಜಾಸ್ತಿ ಇಂದ ಕಿಲೋ ಗ್ಲಾನ್ ಅನ್ನೋ ಮ್ಯಾಜಿಕ್ ಸೀನಿಂದ ಎಲ್ರಿಗೂ ಫ್ರೆಂಡ್ಶಿಪ್ ಮಾಡಿ ಯಾರಿಗೂ ಬಿಡಬೇಡಿ ಹೆಲ್ಪ್ ಮಾಡಬೇಕಂದ್ರೆ ಹೆಲ್ಪ್ ಮಾಡಿ ಯಾವಾಗ ವಾಪಸ್ ಬರುತ್ತೆ ನಮಗೆ ಗೊತ್ತಾಗಲ್ಲ ಬಟ್ ಯು ವಿಲ್ ಬಿ ಥ್ಯಾಂಕ್ಫುಲ್ ಆನ್ ದ್ಯಾಟ್ ನೋಟ್ ಸೀಸನ್ 1 episode 50 ಕಿಲೋ ಗ್ಲಾನ್ ಆ್ಯಂಡ್ ದ ಮ್ಯಾಜಿಕ್ ಸೀನ್ ದಿಸ್ ಇಸ್ ಮೀ ಮೈ ನೇಮ್ ಇಸ್ ಇನಾಮ್ ಆ್ಯಂಡ್ ಐ ಆಮ್ ಸೈನಿಂಗ್ ಆಫ್ right now.